ಶರನ್ನವರಾತ್ರಿ ಅಂತ ಕರೀತಾರೆ ಏತಿಕೆ ಅಂದರೆ ಶರತ್ಕಾಲದಲ್ಲಿ ಬರುವಂಥ ಈ ಒಂದು ಹಬ್ಬ ಸರಸ್ವತ ದೇವಿ ನವದುರ್ಗಿರಲ್ಲಿ ದೇವಿ ಒಂದು ರೂಪ ಅವಳ ಬಗ್ಗೆ ಒಂದು ಶ್ಲೋಕ ಹೀಗೆ ಹೇಳುತ್ತೆ ಶರದಿ ಚಂದ್ರನ ಕಿರಣಗಳ ದಿಕ್ಕರಿಪ ಶುಕ್ಲಾಂಬರದ ಪದವೇ ವೇಪುರದ ಕಾಂಚನದ ಕಂಕಣದ ಕಿಂಕಿಣಿಯ ಕೊರಳಹಾರದ ಕರದ ಪುರದ ಕರದ ವೀಣೆಯ ಪುಸ್ತಕದ ವಾಗ್ದೇವಿ ರಕ್ಷಿಸೋ ನಮ್ಮ ನನವರತ ಸರಸ್ವತಿ ಎಷ್ಟು ಶುಭ್ರಳು ಅನ್ನೋದನ್ನು ಶರತ್ಕಾಲದಲ್ಲಿ ಬರ್ತಕ್ಕಂಥ ಶುಭ್ರವಾದ ಮೋಡಗಳ ರೂಪದಲ್ಲಿ ಅವಳು ಇರ್ತಾಳೆ ಅಂತಕ್ಕಂಥದ್ದು ಈ ಶರಣವಾಸಿಯ ಹಬ್ಬದ ಉದ್ದೇಶ ಈಗಾಗಲೇ ನವದುರ್ಗಿಯರಲ್ಲಿ ಪ್ರಥಮ ದಿವಸದ ಶೈಲಿಪುತ್ರಿಯನ್ನಾಗಿ ಅರ್ಚನೆ ಮಾಡಿ ಭಗವದ್ ಅನುಗ್ರಹ ದೇವಿ ಅನುಗ್ರಹಕ್ಕೆ ಪಾತ್ರರಾಗಿದ್ದೇವೆ ಈಗ ಈ ದಿವಸ ನವರಾತ್ರಿಯಲ್ಲಿ ಎರಡನೇ ಅಮ್ಮನವರ ಎರಡನೇ ರೂಪ ಯಾವುದಪ್ಪ ಅಂದರೆ ಬ್ರಹ್ಮಚಾರಣಿ ಇಲ್ಲಿ ಬ್ರಹ್ಮ ಅಂತಕ್ಕಂಥ ಶಬ್ದ ಅವಳ ಸ್ವರೂಪದಿಂದ ಅರ್ಥ ಬಂದಿದೆ ಅದರ ತಾತ್ಪರ್ಯ ತಪಸ್ಸು ಅಂತ ಕರೀತಾರೆ ದೇವಿ ತಪಸ್ಸಿನಲ್ಲಿ ಆರೂಢರಾಗಿದ್ದ ಎಂದೇ ಇದರ ಅರ್ಥ ಇಲ್ಲಿ ದೇವಿಯು ಎರಡನೇ ಕೈ ಕೈನಲ್ಲಿ ಕಮಂಡಲ ಮೊದಲ ಕೈನಲ್ಲಿ ಜಪ ಕುಸುಮ ಇನ್ನೊಂದು ಕೈನಲ್ಲಿ ಕಮಲದ ಪುಷ್ಪ ಧಾರಣೆ ಮಾಡಿದ್ದಾಳೆ ಅವಳ ಎರಡನೇ ಶಕ್ತಿಯೇ ಈ ತಪಸ್ಸು ಈ ದೇವಿಯ ತಪಸ್ಸು ಎಷ್ಟು ಉಗ್ರವಾಗಿರುತ್ತೆಂದರೆ ಸಹಸ್ರಾಸು ವರ್ಷಗಳು ಕೇವಲ ಕಂದಮೂಲ ಆಹಾರಗಳನ್ನು ಸೇವಿಸಿಕೊಂಡಿರ್ತಾಳೆ ಇನ್ನೂ ಸಹಸ್ರ ವರ್ಷಗಳು ಎಲೆಗಳನ್ನೇ ಆಹಾರವಾಗಿ ಸ್ವೀಕರಿಸಿ ತಪಸ್ಸನ ಆಚರಿಸುತ್ತಾಳೆ ಆದ್ದರಿಂದ ಅವಳನ್ನು ತಪಸ್ಚಾರಣಿ ಅಥವಾ ಬ್ರಹ್ಮಚಾರಣಿ ಎಂದು ಕರೆಯುತ್ತಾರೆ ಎಲೆಗಳನ್ನೇ ಆಹಾರವಾಗಿ ಸ್ವೀಕಾರ ಮಾಡುವುದರಿಂದ ಅವಳನ್ನ ಅಪರ್ಣಾ ಅಥವಾ ಉಮಾ ಎಂಬುದಾಯು ಕೂಡ ಕರೀತಾ ಇದ್ದಾನೆ ಈ ತಪಸ್ಸಿನ ಫಲದಿಂದಲೇ ಪರಮಶಿವನು ಪತಿಯಾಗಿ ಪಡೆಯಲು ಸಾಧ್ಯವಾಯಿತೆಂದು ದೇವಿ ಪುರಾಣ ಹೇಳುತ್ತದೆ ಇಂತಹ ಕಠಿಣ ತಪಸ್ಸು ಯಾರು ಮಾಡುತ್ತಾರೋ ಯಾರು ಅನುಷ್ಠಾನ ಮಾಡ್ತಾರೋ ಅವರು ಈ ಸಾಧನೆಯಲ್ಲಿ ಯಶಸ್ವಿಯಾಗುತ್ತಾರೆ ಏಕೆಂದರೆ ಈ ಬ್ರಹ್ಮಚಾರಣಿ ಎರಡನೇ ದಿವಸ ಸ್ವಾದಿಷ್ಠಾನ ಚಕ್ರದಲ್ಲಿ ಅವಳ ಮನಸ್ಸು ಇರುತ್ತದೆ ಸಾಧಕರು ಇದನ್ನು ಆ ಸ್ವಾದಿಷ್ಠಾನ ಸ್ವ ಅಧಿಷ್ಠಾನ ಅಂದರೆ ನಮ್ಮಲ್ಲಿ ಅದನ್ನ ಅಧೀನ ಮಾಡಿಕೊಳ್ಳೋದು ಅಧಿಷ್ಠಾನ ಇಂಥ ಕಠಿಣ ತಪಸ್ಸಿನಿಂದ ದುರ್ಗಾದೇವಿಯನ್ನು ವಿದ್ಯುಕ್ತವಾಗಿ ನಾವು ಆರಾಧನೆ ಮಾಡಿ ಮಾಡಿ ಮಾಡಿದಲ್ಲಿ ನಮ್ಮ ಅಂತಕ್ಕಂಥ ಶಕ್ತಿಯು ಚೈತನ್ಯ ವೃದ್ಧಿಸುತ್ತದೆ ಹಾಗೂ ನಮಗೆ ಆರೋಗ್ಯ ಭಾಗ್ಯ ಇಷ್ಟಕಾಮ್ಯ ಇತ್ಯಾದಿಗಳು ಸಿಲಿಸ ದೊರೆಯುತ್ತದೆ ಹಾಗೂ ನಮ್ಮ ಮನೆಯಲ್ಲಿ ಶಾಂತಿ ಸುವೃಷ್ಟಿ ನೆಲೆಸುವುದರ ಸಂದೇಹವಿರದು ಪ್ರಥಮ ದಿವಸದಲ್ಲಿ ಈ ದೇವಿಯು ಋಷಭವಾಹನಿಯಾಗಿಯೂ ಇರುತ್ತಾಳೆ ಪ್ರಥಮ ದಿವಸ ಬ್ರಹ್ಮಚಾರಣೆಯಲ್ಲಿ ಬಂಡೆಯ ಮೇಲೆ ದೇವಿ ಕುಳಿತು ತಪಸ್ಸನ್ನು ಮಾಡುತ್ತಾಳೆ ಇವಳನ್ನು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಮ್ಮ ಇಷ್ಟ ಕಾಮ್ಯ ಸಿದ್ಧಿಸುವುದಲ್ಲದೆ ಸಮಸ್ತ ದುರ್ತಿಗೂ ಸಹಿತ ನಮ್ಮಿಂದ ದೂರವಾಗುವುದು ಇದರಲ್ಲಿ ಅನುಮಾನವಿಲ್ಲ ಶರತ್ಕಾಲ ಬರತಕ್ಕಂಥ ಈ ಹಬ್ಬದ ಶರನ್ನವರಾತ್ರಿ ಜಗತ್ತಲ್ಲಿ ಎಷ್ಟು ಪ್ರಸಿದ್ಧಿಯಾಗಿದೆ ಅಂತಂದರೆ ಅದನ್ನು ಒತ್ತಿ ಹೇಳಬೇಕಾದ್ದೇನಿಲ್ಲ ಹೀಗೆ ನಾವು ಈ ನವದುರ್ಗಿಯರನ್ನು ವಿವಿಧ ರೀತಿಯಲ್ಲಿ ವಿವಿಧ ಹೂಗಳಿಂದ ವಿವಿಧವಾದ ಅಲಂಕಾರಗಳಿಂದ ನಾವು ಅಲಂಕಾರ ಮಾಡಿ ಅವಳನ್ನ ಪೂಜೆ ಮಾಡಿದ್ರೆ ಅವಳ ರೂಪ ಸಪ್ತಶತಿಯ ಶಕ್ತಿ ರೂಪಣೆಯಾಗಿರುತ್ತಾಳೆ ಜಗಜ್ಜನನಿ ಈ ದುರ್ಗಾದೇವಿಯು ಎರಡನೇ ಸ್ವರೂಪವಾಗಿರ್ಕಂತ ಬ್ರಹ್ಮಚಾರಣಿ ಬ್ರಹ್ಮ ಅಂದ್ರೆ ತಿಳಿವಳಿಕೆ ಬ್ರಹ್ಮ ಅಂದ್ರೆ ಜ್ಞಾನ ಬ್ರಹ್ಮಚಾರಣಿ ದೇವಿ ರೂಪದಲ್ಲಿ ಪೂರ್ಣ ಜ್ಯೋತಿಮವಾಗಿ ಅತ್ಯಂತ ವೈಭವವಾಗಿ ನಮಗೆ ಕಾಣಿಸುತ್ತಾಳೆ ಇವಳ ಬಲಕೈಯಲ್ಲಿ ಹೇಳದಂತೆ ಜಪಮಾಲೆ ಎಳಗೈಯಲ್ಲಿ ಕಮಂಡಳ ಇರುತ್ತದೆ ಇವಳ ಸ್ವರೂಪ ಇವಳು ಹಿಂದಿನ ಸಂದರ್ಭದಲ್ಲಿ ದಕ್ಷಣ ಹಿಂದ ಹಿಂದೆ ಹೇಳಿದ್ದೇನೆ ದಕ್ಷಣ ಪುತ್ರಿ ಆ ಪುತ್ರಿ ಆಗಿ ದಾಕ್ಷಾಣಿ ಎನಿಸಿಕೊಂಡು ಪರಶಿವನನ್ನ ಅವಳು ಪ್ರೀಸುತ್ತಾಳೆ ಆದರೆ ದಕ್ಷ ದಕ್ಷನಿಗೂ ಮತ್ತು ಈಶ್ವರನು ಪರಸ್ಪರ ವಿರೋಧವಿದ್ದ ಕಾರಣ ಅವನನ್ನ ಅವನಿಗೆ ಅಂಗೀಕಾರವಾಗುವುದಿಲ್ಲ ತದನಂತರ ದಾಕ್ಷಣ ದೇವಿಯು ಬಾಳಾಗಿ ಅವಳು ಅಗ್ನಿ ಅಗ್ನಿ ಸ್ವರೂಪದಲ್ಲಿ ಲೀನವಾಗುತ್ತಾಳೆ ತದನಂತರ ಮುಂದಿನ ಜನ್ಮದಲ್ಲಿ ಅವಳು ಶರೀರ ಸ್ವರೂಪಣಿಯಾಗಿ ಜನಿಸಿ ಶಿವನನ್ನ ತಪಸ್ ಒಲಿಸಿಕೊಂಡು ಅವನ ಪತ್ನಿಯಾಗುತ್ತಾಳೆ ಹೀಗೆ ಅನೇಕ ಸಾವಿರ ವರ್ಷಗಳ ತಪ ಕಠಿಣವಾದ ತಪಸ್ಸಿನಿಂದ ಪೂರ್ವ ಜನ್ಮದ ಶರೀರವು ತುಂಬಾ ಕ್ಷೀಣವಾದ ನಂತರ ಆಗ ಉಮಾದೇವಿಯು ಪಾರ್ವತಿ ಪರ್ವತರಾಜನ ಪುತ್ರಿಯಾಗಿ ಜನಿಸ್ತಾಳೆ ಅವಳೇ ಇವ ಬ್ರಹ್ಮಚಾರಿ ಅವಳು ಈ ತಪಸ್ಸಿನಿಂದ ಮೂರು ಲೋಕ ಕೂಡ ಲೋಕೂಡಿಸ್ಬಿಡುತ್ತದೆ ಇಂಥ ಪುಣ್ಯಕೃತವಾದಂತಹ ನವರಾತ್ರಿಯಲ್ಲಿ ಇವಳ ಆರಾಧನೆಯನ್ನು ನಾವು ಮಾಡಿ ಅವಳ ಅನುರ್ಗೆ ಪಾತ್ರರಾಗೋಣ ನವರಾತ್ರಿ ಎರಡನೇ ಪೂಜೆ ಇವಳ ಸ್ವರೂಪವೇ ಉಪಾಸನೆ ಉಪಾಸನೆಯನ್ನ ನಾವು ಮಾಡಿದಲ್ಲಿ ಸಾಧಕರ ಮನಸ್ಸು ಕೂಡ ಈ ಸ್ವಾಧಿಷ್ಠಾನ ಚಕ್ರದಲ್ಲಿ ಸ್ಥಿತವಾಗಿರುತ್ತದೆ ಈ ಚಕ್ರದ ನೆಲೆಂತ ಮನಸ್ಸು ಸಹಿತ ಯೋಗಿಯು ಅವಳು ಕೃಪೆಯೋ ಭಕ್ತಿಯೋ ನಮಗೆ ದೊರೆಯುತ್ತದೆ ಇವುದು ಎರಡನೇ ದಿವಸದ ಬ್ರಹ್ಮಚಾರಣಿಯ ಈ ನವದುರ್ಗಿಯ ಒಂದು ಶಕ್ತಿ ಎಂಬುದಾಗಿ ನಾವು ತಿಳಿಯಬೇಕು